ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೇಪ್ರಿನ್ ಪುಟ 1521, ಪುಟದ ಸಂಖ್ಯೆ 25-26. ಕರ್ತನ ಸೇವೆಯ ಆರಂಭದಲ್ಲೇ ಎಲ್ಲ 12 ಮಂದಿಯನ್ನು ಆದುಕೊಂಡದ್ದು, ಅವರು ಆರಂಭದಿಂದಲೂ ತನ್ನ ಜೊತೆಯಲ್ಲಿದ್ದ ಕಾರಣ ತನಗೆ ಸಾಕ್ಷಿಯಾಗಿರಬೇಕೆಂಬುದಕ್ಕಾಗಿತ್ತು. ಅವರಲ್ಲಿ ಒಬ್ಬನು ಯೂದನು ವಿಶ್ವಾಸಘಾತಕನಾಗಿ ನಡೆದುಕೊಂಡದ್ದರಿಂದ ಅವನು ತೆಗೆದುಹಾಕಲ್ಪಟ್ಟನು. ಕರ್ತನು ಅವನ ಜಾಗಕ್ಕೆ ತಾನು ಪುನರುತ್ಥಾನವಾಗಿ ಪರಲೋಕಕ್ಕೆ ಹೇರಿ ಹೋದ ನಂತರ ತನ್ನ ಮಹಿಮೆಯನ್ನು ಕಂಡು ಅದಕ್ಕೆ ಸಾಕ್ಷಿಯಾದ ಪೌಲನನ್ನು ಒದಗಿಸಿಕೊಂಡನು. ಮತ್ತು ಹೀಗೆ ಕರ್ತನ ಸೇವೆ, ಮರಣ, ಪುನರುತ್ಥಾನಗಳನ್ನು ಕಂಡು ಕೇಳಿ ಅನೇಕ ಸಾಕ್ಷಿಗಳಾಗಿದ್ದ 11 ಮಂದಿ ಹಾಗೂ ತಾನು ಪ್ರಭಾವಸ್ಥಾನಕ್ಕೆ ಏರಿಸಲ್ಪಟ್ಟದ್ದಕ್ಕೆ ಸಾಕ್ಷಿಯಾಗಿದ್ದ 12ನೆಯವನ ಸಾಕ್ಷಿ ಪ್ರಮಾಣಗಳು ಯುಗದ ಅಂತ್ಯದವರೆಗಿನ ಇಡೀ ಸಭೆಯ ನಂಬಿಕೆಗೆ ದೃಢವಾದ ಅಸ್ಥಿವಾರವಾಗಿತ್ತು. ಯೂದನ ಸ್ಥಾನಕ್ಕೆ ಮತ್ತೀಯನನ್ನು ಆಯ್ಕೆ ಮಾಡಿಕೊಂಡದ್ದು ಕರ್ತನ ಆದೇಶವಿಲ್ಲದೆಯೇ, ಆತನ ಕಾರ್ಯ ಉದ್ದೇಶಗಳನ್ನು ನೆರವೇರಿಸುವಲ್ಲಿ 11 ಮಂದಿಯ ಕಡೆಯಿಂದಾದ ಮಾನವ ಗುಣದ ಅಧಿಕ ಪ್ರಸಂಗತನದ ಒಂದು ತಪ್ಪಾಗಿತ್ತು. ಇದು ನಡೆದದ್ದು ಪವಿತ್ರಾತ್ಮನು ಬಂದಿಳಿದ 5ನೇ ದಿನದ ಹಿಂದಿನ ದಿನದಂದು. ಆ 11 ಮಂದಿ ಇಬ್ಬರನ್ನು ಆದುಕೊಂಡು ಅವರಲ್ಲಿ ತನಗೆ ಒಪ್ಪಿಕೆಯಾದವನನ್ನು ತಾವು ಎತ್ತುವ ಚೀಟು ಯಾವನ ಮೇಲೆ ಬೀಳುವುದೋ ಆ ಮೂಲಕ ಸೂಚಿಸಬೇಕೆಂದು ಕರ್ತನನ್ನು ಕೇಳಿಕೊಂಡರು. ಸಹಜವಾಗಿ ಚೀಟು ಅವರಲ್ಲಿ ಒಬ್ಬನ ಮೇಲೆ ಬೀಳಬೇಕಿತ್ತು, ಆದರೆ ಅದು ಕರ್ತನ ಚಿತ್ತದ ಸೂಚನೆಯಾಗಿರಲಿಲ್ಲ. ಅಲ್ಲದೆ ಕರ್ತನು ಅವರ ಆಯ್ಕೆಯನ್ನು ಸುಲಭವಾಗಿ ನಿರ್ಲಕ್ಷಿಸಿ ಮುಂದೆ ಒಂದು ನಿಗದಿತ ಕಾಲದಲ್ಲಿ ಪೌಲನನ್ನು ಆದುಕೊಂಡದರಲ್ಲಿ ತನ್ನ ಆಯ್ಕೆಯನ್ನು ಸೂಚಿಸಿದನು. ಮತ್ತು ನಂತರದಲ್ಲಿ ತನ್ನ ಪ್ರಕಟಣೆಯ ಗ್ರಂಥದಲ್ಲಿ ಅವರನ್ನು ಹೊಸ ಯೆರೂಸಲೇಮಿನ 12 ಅಸ್ಥಿವಾರಗಳನ್ನಾಗಿ ವರ್ಣನೆ ಮಾಡಿದ್ದಾನೆ. 13ನ್ನಾಗಿ ಅಲ್ಲ, ಮತ್ತೀಯನು ಬಹು ಉತ್ಕೃಷ್ಟವಾದ ಸಹೋದರನಾಗಿದ್ದ ಸಂಭವವಿತ್ತು, ಆದರೆ ಅವನು ಒಬ್ಬ ಅಪೋಸ್ತಲನಾಗಿರಲಿಲ್ಲ. ಆದರೆ ನಾವು ವಿಚಾರಿಸುವುದೇನೆಂದರೆ, ಸಭೆಯ ಮುಖ್ಯ ಸೇವಾ ಸ್ಥಾನಕ್ಕೆ ಭರ್ತಿ ಮಾಡಲು ಈ ಸಾಧಾರಣರಾದ 12 ಮಂದಿಯನ್ನು ಅಪೋಸ್ತಲರನ್ನಾಗಿ ನೇಮಿಸಿದ್ದಕ್ಕೆ ಯಾವ ಸಾಕ್ಷ್ಯ ಆಧಾರಗಳಿವೆ? ನಿಜ, ನಮ್ಮ ಕರ್ತನು ಪುನರುತ್ಥಾನವಾಗಿ ಹಾಗೂ ದಿವಾರೋಹಣವಾದ ನಂತರ ಅಪೋಸ್ತಲರು ಬಾಲ್ಯಾವಸ್ಥೆಯಲ್ಲಿದ್ದ ಸಭೆಗೆ ಬಲವೂ ಆಧರಣೆಯೂ ಆಗಿದ್ದರೆಂಬುದನ್ನು ನಾವು ನೋಡುತ್ತೇವೆ. ಕರ್ತನ ಶಿಷ್ಯರಾಗಿ ಸತತವಾಗಿ ಆತನ ಜೊತೆಗಾರರಾಗಿದ್ದು ಆತನ ಅದ್ಭುತ ಕಾರ್ಯಗಳಿಗೆ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದು ಆತನಿಗಾದ ನಿಂದನೆಯನ್ನು ತಾವು ಅನುಭವಿಸುವುದರಲ್ಲಿ ತಮ್ಮ ಶ್ರದ್ಧೆ ನಂಬಿಗಸ್ತಿಕೆಗಳನ್ನು ಪ್ರಮಾಣೀಕರಿಸಿ ತೋರಿಸಿದ್ದ ಅವರಲ್ಲಿ ತಮ್ಮ ಕಾಲದ ಭಕ್ತರು ಬಹು ಸಹಜವಾಗಿ ತಮ್ಮ ನಂಬಿಕೆಗೆ ಆಸರೆಯನ್ನು ಕಂಡುಕೊಂಡು ಅವರ ಉಪದೇಶದಲ್ಲಿ ತಾವು ವಿಶ್ರಮಿಸಿದವರಾಗಿ, ಅವರ ನಿದರ್ಶನಗಳಿಂದ ಧೈರ್ಯವನ್ನು ತಂದುಕೊಂಡವರಾಗಿ, ಅವರ ಬುದ್ಧಿ ಮಾತುಗಳಿಗೆ ವಿವೇಕದಿಂದ ಲಕ್ಷ್ಯ ಕೊಡುವವರಾಗಿದ್ದರು. ಆದರೆ ಅವರಿಂದ ಎಂದಾದರೂ ಇಂಥ ಸಹಾಯಗಳಿಗಿಂತಲೂ ಹೆಚ್ಚಿನದನ್ನು ನಿರೀಕ್ಷಿಸಲು ಉದ್ದೇಶಿಸಲ್ಪಟ್ಟಿದ್ದರೋ? ಅವರು ಎಂದಾದರೂ ಅಧಿಕಾರವುಳ್ಳ ಬೋಧಕರಾಗಿ ಅವರ ಮಾತುಗಳು ಇತರರಿಗಿಂತ ಹೆಚ್ಚಾಗಿ ದೇವರ ಮನಸ್ಸನ್ನು ವ್ಯಕ್ತಗೊಳಿಸಲು ಉದ್ದೇಶಿಸಲ್ಪಟ್ಟಿರುವುದೋ? ನಮ್ಮ ಉತ್ತರ ಹೌದು. ಸಭೆಯು ಅವರನ್ನು ಹೀಗೆ ಪರಿಗಣಿಸಬೇಕೆಂಬುದನ್ನು ಹಾಗೂ ಅಭಿಷಿಕ್ತರ ಪೂರ್ಣ ಮಂಡಳಿಗೆ ಉಪಯುಕ್ತವಾದ ಸೇವೆಯನ್ನು ಅವರಿಂದ ಮಾಡಿಸಲ್ಪಡಬೇಕೆಂದು ಕರ್ತನು ಸ್ಪಷ್ಟವಾಗಿ ಸೂಚಿಸಿ ಹೇಳಿರುವನು. ಆತನೇ ಸಾಕ್ಷಿಯಾಗಿ ಹೇಳಿರುವುದನ್ನು ಕೇಳೋಣ. 1. ಈಗಾಗಲೇ ಗಮನಿಸಿರುವಂತೆ ಈ ಮನುಷ್ಯರು ಇತರ ಶಿಷ್ಯರಿಗಿಂತಲೂ ವಿಭಿನ್ನವಾದ ಒಂದು ವರ್ಗವಾಗಿ ಪ್ರತ್ಯೇಕಿಸಲ್ಪಟ್ಟು ಅವರು ಇತರರಿಗಿಂತಲೂ ಭಿನ್ನವಾಗಿರಲು ಅವರಿಗೆ ಅಪೋಸ್ತಲರೆಂಬ ಮಹತ್ವವುಳ್ಳ ಒಂದು ವಿಶೇಷವಾದ ಹೆಸರನ್ನು ನೀಡಲು ವಿಶೇಷವಾಗಿ ಕರೆಯಲ್ಪಟ್ಟು ವಿಧಿವತ್ತಾಗಿ ನೇಮಿಸಲ್ಪಟ್ಟದ್ದನ್ನು ನಾವು ನೋಡುತ್ತೇವೆ. 2. ನಮ್ಮ ಕರ್ತನು ಭೂಲೋಕದಲ್ಲಿನ ಸೇವಾ ಕಾಲದಲ್ಲಿ
ಅಪೋಸ್ತರರ ಕೆಲಸವು ಆ 70 ಮಂದಿಯವರಿಗಿಂತಲೂ ಭಿನ್ನವಾದದ್ದೇನೂ ಅಲ್ಲವಾದರೂ ಇಲ್ಲವೇ ಅವರ ಪರಿಶ್ರಮವು ಏನಾದರೂ ಸ್ವಲ್ಪ ಹೆಚ್ಚಿನ ಆಶೀರ್ವಾದಕ್ಕೆ ಸೂಚಕವಾಗೇನೂ ಇರಲಿಲ್ಲವಾದರೂ ಅವರು ಹೆಚ್ಚು ನೇರವಾಗಿ ಹಾಗೂ ಸತತವಾಗಿ ಆತನಿಂದ ತರಬೇತು ಹೊಂದುತ್ತಿದ್ದರು ಮತ್ತು ಅವರಲ್ಲಿ ಕೆಲವರು ಇಲ್ಲವೇ ಎಲ್ಲರೂ ಆತನ 3.5 ವರ್ಷದ ಸೇವಾ ಕಾಲದಲ್ಲಿನ ಗಮನಾರ್ಹವಾದ ಪ್ರತಿಯೊಂದು ಮುಖ್ಯ ಲಕ್ಷಣ ಹಾಗೂ ಘಟನೆಗಳಿಗೆ ಸಾಕ್ಷಿಗಳಾಗಿರಲು ಆದುಕೊಳ್ಳಲ್ಪಟ್ಟಿದ್ದರು. ಆತನ ಉಪದೇಶ ಮತ್ತು ಆತನ ವೈಯಕ್ತಿಕವಾದ ಗುಣಲಕ್ಷಣ ಹಾಗೂ ಜೀವಿತದ ರೀತಿ, ಅಲ್ಲದೆ ಆತನು ಮಾಡಿದ ಅದ್ಭುತಗಳು ಮತ್ತು ಆ ದಿನದಲ್ಲಿ ಆತನು ಮಾಡಿದ ಉಪದೇಶಗಳ ಹಾಗೂ ಕಾರ್ಯಗಳಿಂದ ಉಂಟಾದ ಪರಿಣಾಮಗಳಿಗೆ ಅವರು ಸಾಕ್ಷಿಯಾಗಿದ್ದರು. ಆತನು ಮಾಡಿದ ಕಡೆಯ ಪಸ್ಕದ ಭೋಜನದಲ್ಲಿ ಭಾಗವಹಿಸಿ ಮತ್ತು ಆ ಮಹತ್ವಪೂರ್ಣವಾದ ಗಳಿಗೆಯಲ್ಲಿ ಆತನಿಂದ ಉಪದೇಶವನ್ನು ಪಡೆಯಲು ಇವರು ಮಾತ್ರ ಕರೆಯಲ್ಪಟ್ಟಿದ್ದರು. ಈ ಉಪದೇಶವು ಆ ಭೋಜನದ ಛಾಯಾರೂಪದ ಮಹತ್ವಗಳ ಮತ್ತು ಅದರ ಆಚಾರ ಕ್ರಮದ ಸ್ವರೂಪವನ್ನು ಬದಲಾವಣೆ ಮಾಡಿ ಇನ್ನು ಮುಂದೆ ಅದನ್ನು ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವರ ನಿಜರೂಪದ ಯಜ್ಞದ ಕುರಿಯನ್ನು ಸ್ಮರಿಸುವುದನ್ನಾಗಿ ಮಾಡಿದನು. ಗೆತ್ಸೇಮನೆ ತೋಟದಲ್ಲಿ ಆತನು ಅನುಭವಿಸಿದ ಮನೋವ್ಯತೆಗಳು, ಆತನಿಗಾದ ನಂಬಿಕೆ ದ್ರೋಹ, ಬಂಧಿಸಲ್ಪಟ್ಟದ್ದು ಹಾಗೂ ತಾನು ತಿಳಿದಿದ್ದಂತೆ ತನಗೆ ಮುಂದೆ ಕಾದಿದ್ದ ವಿಧಿಗೆ ತನ್ನನ್ನು ಮೌನವಾಗಿ ಒಪ್ಪಿಸಿಕೊಟ್ಟದ್ದಕ್ಕೆ ಅವರು ಸಾಕ್ಷಿಯಾಗಿದ್ದರು. ಆತನನ್ನು ಶಿಲುಬೆಗೆ ಹಾಕಿದ ಸನ್ನಿವೇಶಗಳು, ಆತನ ಸಾವು ಮತ್ತು ಹೂಣುವಿಕೆ ಮಾತ್ರವಲ್ಲದೆ ಆತನ ಪುನರುತ್ಥಾನದ ಸಂಗತಿಗಳಿಗೆ ಸಹ ಅವರು ಸಾಕ್ಷಿಗಳಾಗಿದ್ದರು.